ಮುಳುಗು ಕೊಟ್ಟಿದ್ದೀವಿ, ಮದುವೆ ಮಾಡಿಕೊಟ್ಟಿದ್ದೀವಿ. ಮದುವೆಗೆ ಮುಂಚೆ ಬಂದು ಅವರು ಹೆಣ್ಣು ನೋಡಿದಾಗ ಬಂದು ಹೆಣ್ಣೆಲ್ಲ ನೋಡಿದ್ರು. ಆಮೇಲೆ ಎಂಗೇಜ್ಮೆಂಟ್ ಮಾಡಿಕೊಟ್ಟಿದ್ದೀನಿ. ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆದಮೇಲೆ ಮದುವೆ ಎಲ್ಲ ನಾನೇ ಸ್ವಂತ ನಾನೇ ಮಾಡಿಕೊಟ್ಟೆ ಅವನಿಗೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟೆ. ಅವರೇನು ಖರ್ಚು ಮಾಡಿಲ್ಲ, 100 ರೂಪಾಯಿ ಕೂಡ ಖರ್ಚು ಮಾಡಿಲ್ಲ ಅಂತ. ಎಲ್ಲ ನಾನೇ ಖರ್ಚು ಮಾಡಿದೆ. ಆಮೇಲೆ ಸ್ವಲ್ಪ ಮುಳುಬಾಗಲಾಗಿ ಸ್ವಲ್ಪ ಜಮೀನು ಕೂಡ ತೆಗೆದು ಅಲ್ಲಿ ಎಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಟ್ಟಿದ್ದೀನಿ. ನಾನು ಮನೆಯೆಲ್ಲ ಮಾಡಿದ್ದು ನಾನೇನೇ. ಆ ಜಮೀನಲ್ಲಿ ಬೋರ್ವೆಲ್ಲಲ್ಲಿ ಮಿಷಿನ್ಗಳು ಹಾಕಿದ್ದು ನಾನೇನೇ. ಆಮೇಲೆ ಸ್ವಲ್ಪ ಬೆಳೆ ಇಡಬೇಕನ್ನೋದ್ರಲ್ಲಿ ಅವನು ಡ್ರಿಂಕ್ಸ್ ಇದು ಡ್ರಿಂಕ್ಸ್ ಹೊಡೆದು ಆಮೇಲೆ ಈ ಇದಕ್ಕೆ ಯಾವುದು ಅಡಿಟ್ ಆಗಿಬಿಟ್ಟಿದ್ದ ಡ್ರಿಂಕ್ಸ್ಗೆ ಅಡಿಟ್ ಆಗಿಬಿಟ್ಟ. ಆಮೇಲೆ ಡ್ರಿಂಕ್ಸ್ಗೆ ಅಡಿಟ್ ಆದಾಗ ಮನೆಯಿಂದ ನಮ್ಗೆ ಫೋನ್ ಮಾಡಿ ಕರೆಸಿ ಈ ಥರ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಸ್ಪಂದನಲ್ಲಿ ತವಣಿಗೆ ಹಾಕಿ ಅಲ್ಲಿ ಒಂದು ತಿಂಗಳು. ಆಮೇಲೆ ತೋಟದಲ್ಲಿ ನಮ್ಮ ಗಾರ್ಡನಲ್ಲಿ ಒಂದು 2 ತಿಂಗಳು ಅವ್ನು ನೋಡಿ ಸುಧಾರಿಸಿ ಚೆನ್ನಾಗಿ ಮೇಲ್ ಮಾಡಿದ್ದೆ. ನಾನೇ ಅವನ್ನ ಮೇಲ್ ಮಾಡಿದ್ದು. ಅದಾದಮೇಲೆ ನನ್ನ ಮಗಳಿಗೆ ತುಂಬ ಹಿಂಸೆ ಇಡೋಕ್ಕೆ ಶುರು ಮಾಡ್ದ. ಹಿಂಸೆ ಇಡೋಕ್ಕೆ ಶುರು ಮಾಡಿದಾಗ ಅವನು ಒಡೆಯೋ ದಿನ ಒಡೆಯೋದು. ಆಮೇಲೆ ಅವಳು ಪ್ರೆಗ್ನೆಂಟ್ ಆಗ್ಬಿಟ್ಲು, 5 ತಿಂಗಳು ಪ್ರೆಗ್ನೆಂಟ್ ಆದರು. ನಾನು ಮನೆಗೆ ಹೋದೆ, ಅವರು ಇಡೀ ಫ್ಯಾಮಿಲಿ ಎಲ್ಲ ಮನೇಲಿದ್ದರು. ಇದ್ದಾಗ ನಾನು ನನ್ನ ಮುಂದೆನೇ ಹೊಡೆದ. ಆಮೇಲೆ ಅವರು ದೊಡ್ಡವ್ರನ್ನ ಕೇಳಿದ್ರೆ ಒಂದೆರಡು ದಿನ ತಗೊಂಡಿಗೆ ಮನೆಯಲ್ಲಿ ಸುಧಾರಿಸ್ಬಿಟ್ಟು ಕಳಿಸ್ಕೊಡ್ತೀನಿ ಅಂತ ಹೇಳಿದೆ. ಸರಿ, ಒಪ್ಪಿಗೆ ಕೊಟ್ಟರು. ಕರ್ಕೊಂಡು ಹೋಗಪ್ಪ ಪರವಾಗಿಲ್ಲ, ಒಂದೆರಡು ದಿನ ಕರ್ಕೊಂಡಿಗೆ ಆಮೇಲೆ ಕಳಿಸ್ಕೊಡು ಅಂತ ಹೇಳಿದ್ರು. ಮನೆಗೆ ಕರ್ಕೊಂಡು ಬಂದೆ. ಕರ್ಕೊಂಬಂದ್ಮೇಲೆ ಅವ್ರು ಯಾರು ಬರಲೇ ಇಲ್ಲ. ಮಗು ಆಯಿತು, 2 ವರ್ಷ ಆಯಿತು ಮಗುವಾಗಿ. ಇದುವರೆಗೂ ಹೆಣ್ಮಗು, ಇದುವರೆಗೂ ಯಾರು ಬರಲೇ ಇಲ್ಲ. ಅವರು ಬಂದು ನನಗೆ ಏನು ಏನು ಅಂದ್ರೆ ಏನು ಕೇಳಲೇ ಇಲ್ಲ. ಈಗ ಬಿಗ್ ಬಾಸ್ಗೆ ಹೋಗಿದ್ದಾನೆ, ಈಗ ಅನ್ಮ್ಯಾರಿಡ್ ಅಂತೇಳಿ ಅಲ್ಲಿ ಕೊಟ್ಟಿದ್ದಾನೆ. ಬಿಗ್ ಬಾಸಲ್ಲಿ ಅನ್ಮ್ಯಾರಿಡ್ ಅಂತ ಕೊಟ್ಟಿದ್ದಾನೆ. ಅನ್ಮ್ಯಾರಿಡ್ ಅಂತ ಕೊಟ್ಟಾಗ ನಾವು ಸುಮ್ಮನೆ ಇದ್ದೀವಿ. ಆಗಲಿ ಇನ್ನು ಮುಂದೆ ದಿನಗಳಲ್ಲಿ ನೋಡೋಣ ಅಂತೇಳಿ ಸುಮ್ಮನೆ ಇದ್ದೀವಿ. ಈಗ ಆಚೆ ಬಂದು ನಾನು ಏನೋ ಅವಳನ್ನ ಮದುವೆ ಆಗ್ತೀನಿ, ಇವಳನ್ನ ಮದುವೆ ಆಗ್ತೀನಿ ಅಂತೇಳಿ ಪ್ರಚಾರ ಆಗ್ತಾ ಇದೆ. ಈಗ ಇದ್ರ ಬಗ್ಗೆ ಏನಂದರೆ, ಈ ಮದುವೆ ವಿಷಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಹೆಣ್ಮಕ್ಕಳು ನೀವು ಅವನ್ನ ನಂಬಿ ಮೋಸ ಹೋಗಬೇಡ್ರಿ.